ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ನೂತನ ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಬಿರುಸಿನ ಚಟುವಟಿಕೆಗಳು ನಡೆಯುತ್ತಿವೆ. ಈ ಕುರಿತು ನಮ್ಮ ಪ್ರತಿನಿಧಿ ಅನಂತಕುಮಾರ್ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಅನಂತ್ ಹೇಳಿ. ಅನಂತ್, ಈಗ ಬಿಜೆಪಿಯಲ್ಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಕುರಿತಂತೆ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ? ಹೌದು, ಖಂಡಿತ. ನಿನ್ನೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ರು. ಬಳಿಕ ತಮ್ಮ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಬಂದು ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ಅಂತ ಕೂಡ ತಿಳಿಸಿದ್ರು. ಸೊ ಈ ನಿಟ್ಟಿನಲ್ಲಿ ಎಲ್ಲರ ರಾಜ್ಯದ ಕುತೂಹಲ ಬಂದು ರಾಷ್ಟ್ರೀಯ ನಾಯಕರ ಮೇಲೆ ಬೀರಿದೆ ಈಗ. ಸೊ ಈ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿಗೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ಅರುಣ್ ಸಿಂಗ್ ಅವರು 12 ಗಂಟೆಗೆ ಆಗಮಿಸುವಂತ ನಿರೀಕ್ಷೆ ಇದೆ. ಸೊ ಇವರು ಪಕ್ಷದ ಪ್ರಮುಖ ನಾಯಕರೊಂದಿಗೆ ಚರ್ಚಿಸಿ ಮುಂದಿನ ತೀರ್ಮಾನಗಳ ಬಗ್ಗೆ ಕೈಗೊಳ್ಳಲಿದ್ದಾರೆ. ಸೊ ಇವತ್ತಿನ ಏನು ಪ್ರಮುಖ ಇದು ಅಂದ್ರೆ, ಸೊ ಯಾವ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಸೊ ಪಕ್ಷದ ಪ್ರಮುಖ ನಾಯಕರೊಂದಿಗೆ ಚರ್ಚಿಸಿ ಸೊ ತಮ್ಮ ಒಂದು ಅಭಿಪ್ರಾಯಗಳನ್ನ ಶಾಸಕರ ಅಥವಾ ಪ್ರಮುಖ ನಾಯಕರ ಅಭಿಪ್ರಾಯನ ವರಿಷ್ಠರಿಗೆ ತಿಳಿಸುವಂತ ಒಂದು ಬೆಳವಣಿಗೆ ಇದೆ ಮಂಜುಳವರೆ. ಹಾಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಯಾವಾಗ ಆಗಮಿಸೋ ನಿರೀಕ್ಷೆ ಇದೆ? ಹಾಗೆ ಖಂಡಿತ, ಈಗ ನಿನ್ನೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ರಾಜೀನಾಮೆ ತರುವಾಯ ಒಂದು ರಾಜ್ಯಕ್ಕೆ ವೀಕ್ಷಕರ ತಂಡ ಆಗಮಿಸಿದ್ದ ಅನ್ನೋ ಒಂದು ಮಾಹಿತಿ ಇದೆ. ಸೊ ವೀಕ್ಷಕರ ತಂಡದಲ್ಲಿ ಪ್ರಮುಖವಾಗಿ ಯಾರೆಲ್ಲ ಬರ್ತಾರೆ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಕೂಡ ಮೂಡಿದೆ ಈಗ. ಸೊ ಪ್ರಮುಖವಾಗಿ ಇದರಲ್ಲಿ ಕೇಳಿ ಬರ್ತಿರುವಂತ ಅಂದ್ರೆ ಭೂಪೇಂದ್ರ ಯಾದವ್ ಅವರು ಅಥವಾ ಪಿಯೂಷ್ ಗೋಯಲ್ ಅವರು, ರಾಜನಾಥ್ ಸಿಂಗ್ ಅವರು, ಸೊ ಮತ್ತೆ ಧರ್ಮೇಂದ್ರ ಪ್ರಧಾನ್ ಅವರು ಬರ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಈ ಎಲ್ಲ ಮಾತ್ರ ಬೆಳವಣಿಗೆಯಲ್ಲಿ ಇವತ್ತು ಸಂಜೆ 4 ಗಂಟೆಗೆ ರಾಷ್ಟ್ರೀಯ ಅಧ್ಯಕ್ಷರಾದಂತ JP ನಡ್ಡಾ ಅವರು ಕೂಡ ಬರುತ್ತಾರೆ ಅನ್ನೋ ಒಂದು ಸೊ ಮೂಲಗಳ ಪ್ರಕಾರವಾಗಿ ಒಂದು ಮಾಹಿತಿ ಇದೆ. ಬಟ್ ಯಾರು ಅಂತಿಮವಾಗಿ ಯಾರು ರಾಜ್ಯಕ್ಕೆ ಆಗಮಿಸ್ತಾರೆ, ಸೊ ಅವರು ವೀಕ್ಷಕರ ತಂಡ ಬೆಂಗಳೂರಿಗೆ ಆಗಮಿಸಿದ ನಂತರ ಯಾವೆಲ್ಲ ಪ್ರಮುಖ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ, ಸೊ ಅಭಿಪ್ರಾಯ ಸಂಗ್ರಹಿಸ್ತಾರೆ ಅಥವಾ ಅದಾದ ನಂತರ ದಿಲ್ಲಿಗೆ ಹೋಗಿ ಒಂದು ಅಭಿಪ್ರಾಯವನ್ನು ತಿಳಿಸ್ತಾರೆ ಅನ್ನೋದು ಒಂದು ಎಲ್ಲರಲ್ಲಿ ಕುತೂಹಲ ಮೂಡಿದೆ. ಸೊ ಇವತ್ತಿನ ಸಂಜೆವರೆಗೂ ಈ ಪ್ರಮುಖ ನಾಯಕರ ಒಂದು ವೀಕ್ಷಕರ ತಂಡಕ್ಕೆ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ ಮಂಜುಳಾರೆ. ಅನಂತ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.